ಏನಂತಾರೆ ಏನಂತಾರೆ ಹೇಳಿ. ಮುಂದಿಗೆ ಕ್ಲಾಸ್ ಹಾಕ್ಬೋದು. ನಾವು ಅರ್ಥಕೊಳ್ಬೇಕಾಗ್ತದೆ. ಇವತ್ತ ನೋಡಿ, ನಿಮ್ ಕೈ ಮುಂದೆ ನಮಗೆ ಭಗವಂತ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾನೆ. ಚುನಾವಣೆಗಿಂತ ಮುಂಚೆ ನಮ್ಗೆ ಅವ್ರು ಹೇಳಿದ್ದು ನಾವು ಕೇಳಿದ್ದು ನಾವು ನೋಡಿರೋದಲ್ಲ. ಅಂದ್ರೆ ಅವ್ರು ನಮ್ಗೆ ಹೇಳಿರೋದು, ಅವರು ಮೊದಲನೇ ಚುನಾವಣೆಗೆ ಎಮ್ ಎಲ್ ಎ ಆಗಕ್ ಮುಂಚೆ ಅವ್ರಿಗೆ ಒಂದು ಪಕ್ಷದ ಸೀಟು ತಪ್ಪೋದಂತ ದಿನಗಳಲ್ಲಿ ಈ ರಂಗನಾಥ ಅವ್ರಿಗೆ ದಿವ್ಯ ದರ್ಶನ, ಅರ್ಧನಹಳ್ಳಿಯಿಂದ ಸೈಕಲ್ ನಲ್ಲಿ ಬರ್ಬೇಕಾದ್ರೆ ದಿವ್ಯ ದರ್ಶನ ಕೊಟ್ಟಿದ್ರು, ಬೆಟ್ಟದ ಮೇಲೆ ಕೊಟ್ಟರಂತೆ ರಂಗನಾಥ ಅವರು. ಅದು ಕೊಟ್ಟಂತಾಗ ಅವರು ಆಯ ತಪ್ಪಿ ಕೆಳಗೆ ಬಿದ್ರಂತೆ, ಬಿದ್ದು ಅವ್ರಿಗೆ ಆಮೇಲೆ ಹೆಸರಾಗಿದ್ರು. ನೋಡಿದ್ರಂತೆ ಅದು ಬೃಹತ್ಕಾರವಾಗಿ ಮೇಲೆ 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 ಬೆಳೆಯುತ್ತಂತೆ, ಎತ್ತರವಾಗಿ ಕಾಣ್ತಿದೆ. ಆಗ ಅವರು ಆಮೇಲೆ ಮನೆಗೆ ಬಂದು ನಮ್ಮ ಅತ್ತೆಯವ್ರ ಹತ್ರ ಹೇಳ್ಕೊಂಡ್ರಂತೆ. ಅದಕ್ಕೆ ಪರವಾಗಿಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ಮಾಡಿ ಅಂತ ಹೇಳಿದಾಗ ಅವತ್ತು ನಿಂತಿದ್ದಾರೆ. ಹಾಗಾಗಿ ನಾವು ಈ ದೇವ್ರನ್ನ ಭಾಳ ನಂಬ್ತೀವಿ, ಭಾಳ ಶಕ್ತಿನೂ ಇದೆ. ಮತ್ತು ಇದುವರೆಗೆ ನಮಗೆ ಕೇಳ್ಕೊಂಡಿದ್ದೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಈಡೇರಿಸಿದ್ದಾನೆ ಭಗವಂತ.